ரீல் ரியல் ஹீரோ அத நட்ட ரம்ச்சரண் பட்ட அபிமானி ஆசை இட மெகா பவர்ஸ்டார் ರೀಲ್ ಅಲ್ಲಿ ನಾವು ನೋಡುವಂತ ಹೀರೋಗಳು ಸಿನಿಮಾದಲ್ಲಿ ನಾವು ನೋಡುವಂತ ಹೀರೋಗಳು ಒಂದೊಮ್ಮೆ ನಿಜ ಜೀವನದಲ್ಲೂ ಕೂಡ ಹೀರೋ ಆಗ್ತಾರೆ ಅಂಥದ್ದೇ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರ ಒಂದು ಸ್ಪೆಷಲ್ ಸ್ಟೋರಿ ತಗೊಂಡು ನಾನು ಇವತ್ತು ಬಂದಿದ್ದೀನಿ ಇನ್ನು ಮೆಗಾ ಸ್ಟಾರ್ ಚಿರಂಜೀವಿ ಅವರ ಪುತ್ರ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರಿಗೆ ಅವರದೇ ಆದಂತಹ ಒಂದು ಅಭಿಮಾನಿ ಬಳಗವಿದೆ ಇನ್ನು ರಾಮ್ ಚರಣ್ ಬಹಳಷ್ಟು ಉತ್ತಮ ಕೆಲಸಗಳನ್ನ ಒಳ್ಳೆಯ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ತಂದೆ ನಡೆದ ದಾರಿಯಲ್ಲಿ ಅವರು ಕೂಡ ಸಿನಿಮಾದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ ಇದೀಗ ರೀಲ್ ನ ಹೀರೋ ಇದೀಗ ರಿಯಲ್ ಲೈಫ್ ಕೂಡ ಹೀರೋ ಆಗಿದ್ದಾರೆ ರಾಮ್ ಚರಣ್ ಅವರು ಸದಾ ತಮ್ಮ ಅಭಿಮಾನಿಗಳೊಂದಿಗೆ ಇರೋಕ್ಕೆ ಇಷ್ಟಪಡ್ತಾರೆ ಇನ್ನು ಅವರ ಅಭಿಮಾನಿಗಳು ಯಾರೇ ಅವರನ್ನ ಭೇಟಿ ಮಾಡಲು ಬಂದರೂ ಸದಾ ಪ್ರೀತಿಯಿಂದ ಕಾಣುತ್ತಾರೆ ಪ್ರೀತಿಯಿಂದ ವರ್ತಿಸುತ್ತಾರೆ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಎಸ್ ಇದೀಗ ಆಂಧ್ರ ಪ್ರದೇಶದಲ್ಲಿ ಒಂಬತ್ತು ವರ್ಷದ ಬಾಲಕನನ್ನ ಇದೀಗ ರಾಮ್ ಚರಣ್ ಅವರು ಭೇಟಿಯಾಗಿದ್ದಾರೆ ಇನ್ನು ತಮ್ಮ ನೆಚ್ಚಿನ ನಟನನ್ನ ನೋಡಿದಂತಹ ಆ ಬಾಲಕ ಬಹಳಷ್ಟು ಖುಷಿಯಾಗಿದ್ರು ಕೂಡ ಎದ್ದು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹೌದು ಒಂಬತ್ತು ವರ್ಷದ ಬಾಲಕನ ಹೆಸರು ಮಣಿಕೌಶಲ್ ಇನ್ನು ಈ ಹುಡುಗ ಕ್ಯಾನ್ಸರ್ನ ರೋಗ ಪೀಡಿತನಾಗಿದ್ದ ಜೊತೆಗೆ ಹಾಸಿಗೆಯನ್ನ ಕೂಡ ಹಿಡಿದಿದ್ದ ಇನ್ನು ವಿಶ್ ಫೌಂಡೇಶನ್ ವತಿಯಿಂದ ಈ ಹುಡುಗನ ಒಂದು ಆಸೆಯನ್ನ ಇದೀಗ ಈಡೇರಿಸಲಾಗಿದೆ ಇನ್ನು ನೆಚ್ಚಿನ ನಟ ರಾಮ್ ಭೇಟಿ ಆಗೋದು ಈ ಬಾಲಕನ ದೊಡ್ಡ ಕನ್ಸಾಗಿತ್ತು ಬಾಲಕ ಬಹಳಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲೇ ಸಮಯವನ್ನು ಕಳೀತಾ ಇದ್ದ ಇನ್ನು ಬಹಳಷ್ಟು ಟ್ರೀಟ್ಮೆಂಟ್ ಗಳನ್ನ ಪಡಿತಾ ಇದ್ದ ಇನ್ನು ತನ್ನ ನೆಚ್ಚಿನ ಹೀರೋವನ್ನ ಭೇಟಿ ಮಾಡಬೇಕು ಎಂಬ ಆಸೆಯನ್ನ ಮೇಕವಿಶ್ ಫೌಂಡೇಶನ್ ನ ಸದಸ್ಯರ ಮುಂದೆ ಹೊರ ಹಾಕಿದ್ದ ಇನ್ನು ಈ ಮೇಕ ವಿಶ್ ಫೌಂಡೇಶನ್ ನ ಸದಸ್ಯ ಈ ಒಂದು ವಿಷಯವನ್ನ ಇದೀಗ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರ ಬಳಿ ಹೇಳಿದ್ರು ಹಾಗೂ ಬಾಲಕನ ಪರಿಸ್ಥಿತಿಯ ಬಗ್ಗೆ ಕೂಡ ತಿಳಿ ಹೇಳಿದ್ರು ಇನ್ನು ಈ ಒಂದು ವಿಷಯ ಸದ್ಯ ಇದೀಗ ಮೆಗಾ ಪವರ್ ಸ್ಟಾರ್ ಅವರು ಆಸ್ಪತ್ರೆಗೆ ಧಾವಿಸಿ ಒಂಬತ್ತು ವರ್ಷದ ಈ ಬಾಲಕನ ಜೊತೆ ಮಾತನಾಡಿದ್ದಾರೆ ಜೊತೆಗೆ ಅವನಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಇನ್ನು ತಮ್ಮ ನೆಚ್ಚಿನ ಅಭಿಮಾನಿಗೆ ಉಡುಗೊರೆಯನ್ನ ಕೂಡ ತಂದಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಇದ್ದ ಆ ಬಾಲಕ ತನ್ನ ನೆಚ್ಚಿನ ನಟನನ್ನ ನಿಜವಾಗ್ಲು ನೋಡಿ ಬಹಳಷ್ಟು ಖುಷಿಯನ್ನ ಪಟ್ಟಿದ್ದ ಜೊತೆಗೆ ಅವನಿಗೆ ಅವರಂದ್ರೆ ಬಹಳಷ್ಟು ಇಷ್ಟ ಅಂತ ಅವರ ಜೊತೆ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ದ ಇನ್ನು ತನ್ನ ನೆಚ್ಚಿನ ನಟನನ್ನ ಕಣ್ತುಂಬಿಕೊಂಡ ಬಾಲಕ ಖುಷಿಗೆ ಪರವೇ ಇರಲಿಲ್ಲ ಇನ್ನು ತನ್ನ ನೆಚ್ಚಿನ ನಟನನ್ನ ಮೀಟ್ ಮಾಡಬೇಕು ಅಂತ ಅಂದುಕೊಂಡಿದ್ದ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ಆ ಬಾಲಕನಿಗೆ ಗೊತ್ತಿರಲಿಲ್ಲ ಇನ್ನು ಬಾಲಕನಿಗೆ ಸರ್ಪ್ರೈಸ್ ವಿಸಿಟನ್ನು ಅನ್ನ ಕೊಟ್ಟಂತ ರಾಮ್ ಚರಣ್ ಅವರನ್ನ ನೋಡಿ ಬಾಲಕ ಬಹಳಷ್ಟು ಉತ್ಸಾಹದಿಂದ ಆಯ್ದ ಇನ್ನು ರಾಮ್ ಚರಣ್ ಕೂಡ ಆ ಬಾಲಕನ ಜೊತೆ ಸಮಯವನ್ನು ಕಳೆದ್ರು ಜೊತೆಗೆ ನಿನಗೆ ಏನೂ ಆಗೋದಿಲ್ಲ ನೀನು ಧೈರ್ಯವಾಗಿರು ಅಂತ ಧೈರ್ಯವನ್ನು ಕೂಡ ತುಂಬಿ ಒಂದು ಉಡುಗೊರೆಯನ್ನ ಕೂಡ ನೀಡಿದ್ರು ಜೊತೆಗೆ ಅವರ ಜೊತೆ ತೆಗೆಸಿಕೊಂಡಂತಹ ಫೋಟೋವನ್ನು ಇದೀಗ ಸಾಮಾಜಿಕ ಜಾಲತಾಣ ಹರಿಬಿಟ್ಟಿರುವ ಅವರ ಅಭಿಮಾನಿಗಳು ರಾಮ್ ಚರಣ್ ಅವರ ಈ ಒಳ್ಳೆಯ ಕಾರ್ಯಗಳು ಇದೇ ರೀತಿ ಮುಂದುವರಿಯಲಿ ಇನ್ನು ತನ್ನ ಅಭಿಮಾನಿಗಳಿಗೋಸ್ಕರ ಯಾವಾಗಲೂ ತಮ್ಮ ನೆಚ್ಚಿನ ನಟ ಈ ರೀತಿ ಸ್ಪಂದನೆ ಮಾಡೋದು ಬಹಳಷ್ಟು ವಿಶೇಷವಾಗಿರುತ್ತೆ ಇನ್ನು ಆದಷ್ಟು ಬೇಗ ಈ ಒಂದು ಬಾಲಕ ಹುಷಾರಾಗಲಿ ಅಂತ ರಾಮ್ ಚರಣ್ ಅವರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ ಜೊತೆಗೆ ತಮ್ಮ ನೆಚ್ಚಿನ ಅಭಿಮಾನಿ ಪುಟ್ಟ ಅಭಿಮಾನಿಯನ್ನು ಭೇಟಿ ಮಾಡಿದ್ದಕ್ಕೆ ಬಹಳಷ್ಟು ಸಂತೋಷವಾಗಿದೆ ಅಂತ ಇದೀಗ ರಾಮ್ ಚರಣ್ ಹೇಳಿದ್ದಾರೆ ಒಟ್ಟಿನಲ್ಲಿ ತನ್ನ ನೆಚ್ಚಿನ ನಾಯಕನನ್ನು ನೋಡಿದಂಥ ಒಂಬತ್ತು ವರ್ಷದ ಈ ಪೋರ ಇದೀಗ ಬಹಳಷ್ಟು ಖುಷಿಯಿಂದ ಆಸ್ಪತ್ರೆಯಲ್ಲಿ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಪಡಿತಾ ಇದ್ದಾರೆ ಆದಷ್ಟು ಬೇಗ ಈ ಪೋರ ಹುಷಾರಾಗಿ ಹೊರಗಡೆ ಬರಲಿ ಅನ್ನೋದು ರಾಮ್ ಚರಣ್ ಅವರ ಅಭಿಮಾನಿಗಳ ಆಶಯ ಕೂಡ